ಪಲ್ಯದಲ್ಲಿ ಉಪ್ಪು ಜಾಸ್ತಿ ಇದೆ, ನೀವೇನ ಮಾಡಿದ್ದು? ತಗೊಳ್ಳಿ. ಏನಿದು? ಅರ್ಜಿ ಪಂಚಾಯಿತಿ ಕಟ್ಟೆ ಕೊಡೋಕೆ, ರುದ್ರವಂಶದವ್ರ ವಿರುದ್ಧ. ಅರ್ಜಿನ ಯಾಕೆ? ಮಾಲ ಸಮೇತ ನಮ್ಮ ಲಾರಿನ ಕದ್ದಿದ್ದಾರೆ ಅಂತ ದೂರು ಕೊಡ್ತಿದ್ದೀನಿ. ರುದ್ರವಂಶದವ್ರ ಮೇಲೆ ಅವ್ರು ಕದ್ದಿದ್ದಾರೆ ಅಂತ ಸಾಕ್ಷಿ ಇದೆಯಾ? ವಿಚಾರಣೆನ ನೀವು ಮಾಡಬೇಕಿಲ್ಲ, ಪಂಚಾಯತಿ ಅವ್ರು ಮಾಡ್ತಾರೆ. ನೀವು ಸಹಿ ಹಾಕಿ ಅಷ್ಟೇ. ನಾನು ಹಾಕಲ್ಲ, ಮತ್ತೆ ಜಗಳಾಗದ್ ನಂಗೆ ಇಷ್ಟ ಇಲ್ಲ. ಈಗಾಗಲೇ ಇಬ್ರು ದೊಡ್ಡವರು ಈ ಊರಿನ ಜಗಳ ನಿಲ್ಸೋದಿಕ್ಕೆ ಪ್ರಾಣ ಕೊಟ್ಟಿದ್ದಾರೆ. ಮತ್ತೆ ನೀನು ನನಗೆ ಉಪದೇಶ ಮಾಡಕ್ ಬರಬೇಡಿ. ನೀವು ಸಿಂಹವಂಶದ ವಾರಸ್ದಾರನ ಅಮ್ಮ ಅಷ್ಟೇ, ವಾರಸ್ದಾರ ಅಲ್ಲ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಸಹಿ ಮಾಡಿ. ಇಲ್ಲ ಇವತ್ತಲ್ಲ ನಾಳೆ ಇವನು ವಾರಸ್ದಾರ ಆಗ್ತಾನೆ. ಆವಾಗ ಆಗ ಆಗೇನು ಮಾಡ್ತೀರಾ? ನನ್ನ ಮೇಲೆ ಸವಾರಿ ಮಾಡ್ತೀರಾ? ಎರಡೂರನ್ನು ಒಂದು ಮಾಡ್ತೀರಾ? ಶಾಂತಿ ಶಾಂತಿ ಅಂತ ಓಡಾಡ್ತಿದ್ನಲ್ಲ, ಅವನ ಗತಿ ಏನಾಯ್ತು ಗೊತ್ತಲ್ಲ, ಸತ್ ಹೋದ. ಅಷ್ಟಾದ್ರೂ ನಿಮಗೆ ಮಾತ್ರ ಬುದ್ಧಿ ಬಂದಿಲ್ಲ, ಇನ್ನೂ ಅರುದ್ರವಂಶದವ್ರ ಜೊತೆಗೆ ಸಮಾಧಾನವಾಗಿ ನಗ್ನಗ್ತಾ ಮಾತಾಡುವಂತೀರ? ಸಾಧ್ಯನೇ ಇಲ್ಲ. ನನಗೆ ಹೇಗೆ ಬೇಕೋ, ನನಗೆ ಏನು ಮಾಡಬೇಕೋ ಅದನ್ನೇ ಮಾಡ್ತೀನಿ. ಅರ್ಜಿಗೆ ಸಹಿ ಹಾಕ್ಕೊಟ್ರೆ ಹೋಗಿ ದೂರು ಕೊಡ್ತೀನಿ, ಇಲ್ಲ ಅಂದರೆ ನನ್ನ ದಾರಿಲಿ ನಾನು ನಡೀತೀನಿ. ಆಮೇಲೆ ರಕ್ತಪಾತ ಆಯಿತು, ಊರಿಗೂರೇ ಹತ್ಕೊಂಡು ಉರಿತು ಅಂತ ನನ್ನ ಹತ್ರ ದೂರಬೇಡಿ. ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದುವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರನ ಹಾಳು ಮಾಡ್ತಿದ್ಯಾಲೆ. ಇದ್ಯಾವ್ದಪ್ಪ ಹೊಸ ನಂಬರ್ ಇಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡೇನಾದ್ರು ಬೇರೆ ನಂಬರ್ ಇಂದ ಮಾಡಿರ್ಬೋದಾ? ತೊಂದ್ರೆ ಇಲ್ಲ, ಎತ್ತು ಬಿಡು.
ಹಲೋ, ಏಯ್ ಪಟ್ಟಪಟ್ಟಿ ಚೆಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್